ಯಾವುದು ಅಸಾಧ್ಯ ಇಲ್ಲ. ನನ್ ಮನಸೇ ಇಲ್ಲ. ನನ್ ಮನಸು ಯಾವತ್ತೋ ಸತ್ತೋಗಿದೆ. ಅದರಲ್ಲಿ ಇನ್ಯಾವತ್ತೂ ಹೊಸ ಕನಸು ಆಸೆ ಹುಟ್ಟಲ್ಲ. ಅದ್ರ ಬಗ್ಗೆ ಯೋಚನೆನೂ ಇಲ್ಲ. ನಾನು ಇರೋದೇ ಹೀಗೆ, ನನ್ನ ಜೀವನನೂ ಹೀಗೆ. ಅದ್ರಲ್ಲಿ ನಾನು ಒಬ್ಳೆ ಒಂಟಿಯಾಗಿ ಕಡೆವರೆಗೂ ಬದುಕಬೇಕು. ಅಲ್ಲಿ ಇನ್ಯಾವತ್ತೂ ಯಾರಿಗೂ ಪ್ರವೇಶ ಇಲ್ಲ. ಪ್ಲೀಸ್, ನಾನು ಒಂಟಿಯಾಗಿ ಬಿಟ್ಬಿಡು. ಹೆಂಗ್ರಿ ಆಗುತ್ತೆ ನಿಮ್ಮನ್ನ ಇಷ್ಟೆಲ್ಲ ಹಚ್ಕೊಂಡು? ಮತ್ತೆ ಮತ್ತೆ ಅದೇ ಹೇಳಬೇಡ. ನಾಲ್ಕು ದಿವಸ ನನ್ನ ಮುಖ ನೋಡಬೇಡ. ನನ್ನ ದಾರಿ ಕಡೆ ತಲೆನೂ ಹಾಕಬೇಡ. ಐದನೇ ದಿನ ತಾನಾಗ ತಾನೇ ಎಲ್ಲ ಸರಿ ಹೋಗುತ್ತೆ. ಹೋಗು, ನಿನ್ ಕೆಲಸ ನೋಡ್ಕೋ, ಹೋಗು. ಪ್ಲೀಸ್ ವಿಶಾಲಿನಿ, ಮಾತಾಡ್ಬೇಡ ಅಂದೆ. ಕಡೆದಾಗ ಹೇಳ್ತಾ ಇದ್ದೀನಿ, ನೀನ್ ಅನ್ಕೊಂಡಿರೋ ಈ ಸಂಬಂಧ ಯಾವತ್ತೂ ಗಿಟ್ಟಲ್ಲ. ಇದ್ರ ಬಗ್ಗೆ ನೀನ್ ಎಷ್ಟು ಆಸೆ ಇಟ್ಕೊಂತೀಯೋ ಅಷ್ಟೇ ಡಿಸಪಾಯಿಂಟ್ ಆಗುತ್ತೆ ನಿನ್ಗೆ. ನನ್ ಜೂನಿಯರ್ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಈ ಸಹನೆಯಿಂದ ಮಾತಾಡ್ತಾ ಇದ್ದೀನಿ. ಬಾಯಿ ಮುಚ್ಕೊಂಡು ವಾಪಸ್ ಹೋಗು. ನಿಮ್ಮ ಅಮ್ಮ ನೋಡಿರೋ ಹುಡುಗಿನ ಮದ್ವೆ ಆಗಿ ಸುಖವಾಗಿರು. ಮತ್ತೆ ನನ್ನ ಲೈಫಲ್ಲಿ ಯಾವತ್ತೂ ಕಾಣಿಸ್ಕೊಂಡ್ಬೇಡ. ಅಪ್ಪಿ ತಪ್ಪಿ ನನ್ನ ಸುದ್ದಿಗೇನಾದ್ರು ಬಂದರೆ ನಿನ್ನ ಪರ್ಮನೆಂಟಾಗಿ ಕಳ್ಕೊಳ್ಬೇಕಾಗತ್ತೆ. ನಾನು ಹೇಳಿರೋದು ನಿನ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಗುಡ್ ಬಾಯ್. ಆಗ್ತಿಲ್ಲ ರೀ, ಹೆಂಗೆ ಎಷ್ಟೇ ಟ್ರೈ ಮಾಡಿದ್ರು ನಿಮ್ಮನ್ನು ಬಿಡೋಕ್ಕಾಗ್ತಿಲ್ಲ ನನಗೆ. ಪ್ಲೀಸ್ ವಿಶಾಲಿನಿ, ನನ್ನ ಮನಸ್ಸು ಈಗಲೂ ಹೇಳ್ತಿದೆ ನೀವು ನನಗೆ ಸಿಕ್ಕೇ ಸಿಗ್ತೀರಾ ಅಂತ. ನಿಮಗೆ ನನ್ನ ಮೇಲೆ ಒಂಚೂರು ಪ್ರೀತಿ ಅನುಕಂಪ ಇದ್ರೆ ಒಂದೇ ಒಂದ್ಸಲ ತಿರುಗಿ ನೋಡ್ರಿ, ಒಂದೇ ಒಂದ್ಸಲ. ಪ್ಲೀಸ್ ಕಣ್ಣಿ ಶಾಲಿನಿ, ಇದು ನನ್ನ ಜೀವನದ ಪ್ರಶ್ನೆ. ನೀವು ನನಗೆ ಸಿಗ್ತೀರಾ ಇಲ್ಲ ಅನ್ನೋದಕ್ಕೆ ಒಂದ್ಸಲ ಅದು ತಿರುಗಿ ನೋಡ್ರಿ.